नमस्कार वीडियो नोड़ आत्मीय वीक्षक व्यार्थी बलग के हृदयपूर्वक धन्यवाद निम्न कल्कोड़ीन कल्कोड़ी उद्योग हमरी सर नौकरी बेंगलूर मुंबई वाग दुड्याक हम बे नम्बर कंप्यूटर नॉलेज अद बट नम कड़े रिज्यूम इलाज सर इंट्रू हम आ रिज्यूम स्वतंत निम्ब कंप्यूटर अथवा ऐपटापड़े यहा रीतिया प्रोफेषनल आगे रिज्यूम फार्मेट तैयारबीडियो संपूर्ण नोटिफिकेशन बरडियो सब्सक्राइब बटन सब्सक्राइब बाजून बेल आइकन घंटी बरतद मेलिन घंटी बार साकु ना प्रतियो फोन मेले मत कंप्यूटर मेले नोटिफिकेशन बरता ना प्रतियो कंप्यूटर ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ ಅದರ ಜೊತೆಗೆ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನು ಕೂಡ ಮತ್ತೆ ಒಳ್ಳೆ ಒಳ್ಳೆ ಟ್ರಿಕ್ಸ್ ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾರೆ ಹಾಗೆ ನಿಮಗೆ ಉದ್ಯೋಗಕ್ಕೆ ಹೋಗಬೇಕಾಗಿದೆ ಸರ್ ನೌಕರಿ ಮಾಡಬೇಕಾಗಿದ್ರಿ ಅರ್ಜಿಗಳನ್ನು ಹಾಕಬೇಕಾಗಿದೆ ನಮ್ಮ ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಗುರು ನಾನೆಕ್ಸ್ ಅಂತ ಇನ್‌ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಕೂಡ ಪಡೆಯಬಹುದು ಸ್ನೇಹಿತರೆ ನೋಡಿ ಇವತ್ತು ಯಾವ ರೀತಿಯಾಗಿ ನೀವು ಪ್ರೊಫೆಷನಲ್ ಆಗಿ ಒಂದು ಬಯೋ ಡೇಟಾ ಅಂದ್ರೆ ರಿಸ್ಯೂಮ್ ಗಳನ್ನ ತಯಾರಿಸ್ಕೋಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರದೆ ಸಂಪೂರ್ಣವಾಗಿ ನೋಡಿದ್ರೆ ಗೊತ್ತಾಗ್ತದೆ ಅರ್ಧಬರ್ಧ ನೋಡಿದ್ರೆ ಏನೂ ತಿಳಿಯೋದಿಲ್ಲ ಸ್ವಚ್ಛ ಹಾಳಾಗುತ್ತೆನ ಓಕೆ ನಾನು ಓಪನ್ ಮಾಡ್ತಾ ಇದೀನಿ ನನ್ನ ಕಡೆ ಒಂದು ಫಾರ್ಮ್ಯಾಟ್ ಅನ್ನು ನಾನು ಇಲ್ಲಿ ಆಲ್ರೆಡಿ ಒಂದು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಇದೇನ್ ಟೈಪ್ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡ್ತದೆ ಟೈಪ್ ಮಾಡೋದು ಬರುದಿಲ್ಲ ನಿಮ್ಮ ಮತ್ತೆ ಓಕೆ ಅದನ್ನ ಹೇಳ್ಕೊಡ್ಬೇಕಾ ಟೈಪ್ ಮಾಡೋದು ಏನಿಲ್ಲ ಇದನ್ನೇ ನೀವು ಏನು ಮಾಡಬೇಕು ಸಂಪೂರ್ಣವಾಗಿ ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ಇಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಹೆಂಗ್ ಮಾಡಬೇಕು ಮೊದಲಿಗೆ ನಾನು ಮ್ಯಾಲೆ ರಿಸ್ಯೂಮ್ ಅಂತ ಬರೆದು ಬಿಡ್ತೀನಿ ರೀ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಓಕೆನಾ ಕ್ಯಾಪ್ಚರ್ ಲಾಕ್ ಆನ್ ಇಟ್ಕೊಂಡು ಕ್ಯಾಪ್ಚರ್ ಲಾಕ್ ಆನ್ ಇಟ್ಕೊಂಡು ಆರ್ ಇ ಎಸ್ ಯು ಎಂ ಇ ರಿಸ್ಯೂಮ್ ಅಂತ ನಾನು ಬರೆದು ಬಿಡ್ತೀನಿ ಹೌದಾ ರಿಸ್ಯೂಮ್ ಅಂತ ಬರಿತಿದಂಗನೇ ಸರ್ ಇಲ್ಲಿ ಒಂದು ಫೋಟೋ ಹಾಕಬೇಕಾಗಿದ್ರಿ ನಾವು ಒಂದು ಏನು ಮಾಡಬೇಕು ಇಲ್ಲಿ ಇನ್ಸರ್ಟ್ ಒಳಗೆ ಹೋಗಬೇಕು ಇನ್ಸರ್ಟ್ ಒಳಗೆ ಹೋಗಿ ಮತ್ತೆ ಮೊದಲಿಗೆ ಏನು ಮಾಡಬೇಕು ಇಲ್ಲಿಂದ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಯಾರ್ ಫೋಟೋ ಹಾಕಬೇಕು ಅಂತ ಮಾಡಿರೋ ಅಥವಾ ನಿಮ್ಮ ಫೋಟೋ ಹಾಕಬೇಕು ಅಂತ ಮಾಡಿರೋ ಆ ಅವರದು ಫೋಟೋ ಏನು ಮಾಡಬೇಕು ನೀವು ಇಲ್ಲಿಂದ ತಗೋಬೇಕಾಗ್ತದ ಗೊತ್ತಾಗ್ತದ ಯಾವುದಾದರೂ ಒಂದು ಫೋಟೋನ ನಾನು ಇಲ್ಲಿಂದ ಓಪನ್ ಮಾಡ್ಕೋತಾ ಇದ್ದೆ ಡೆಸ್ಕ್ಟಾಪ್ ಮೇಲೆ ಇರುವಂತ ಯಾವುದಾದರೂ ಫೋಟೋ ಇದ್ದರೂ ಕೂಡ ಅದನ್ನ ತಗೊಳ್ಳೋಣ ಅಥವಾ ನನ್ನ ಕಡೆ ಇರುವಂತ ಒಂದು ಡೌನ್ಲೋಡ್ ಒಳಗಡೆ ಇರುವಂತ ಯಾವುದಾದರೂ ಒಂದು ಯಾರು ಬೇರೆ ಬೇರೆ ಫೋಟೋಸ್ ಗಳನ್ನು ಕೂಡ ತುಂಬಾ ಇರ್ತವೆ ಅವುಗಳನ್ನು ಕೂಡ ತಗೊಂಡು ನಿಮಗೆ ಹೆಂಗ್ ಮಾಡಬೇಕು ಅನ್ಸ್ತದ ಹಾಗೆ ಮಾಡ್ರಿ ಓಕೆ ಗೊತ್ತಾಗ್ತದ ನಿಮ್ಮದೇ ಒಂದು ಫೋಟೋ ಬಿತ್ತಂದ್ರೆ ನಿಮ್ಮದೇ ಫೋಟೋ ತಗೋರಿ ಅದನ್ನು ಚಲೋ ಆಗ್ತದ ಓಕೆ ನನಗೆ ಇದು ಒಂದು ಯಾವುದಾದರೂ ಒಂದು ಬೇರೆ ಬೇರೆ ಫೋಟೋಸ್ ಗಳನ್ನು ಕೂಡ ನಾನು ಇಲ್ಲಿಂದ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನೀವು ಕೂಡ ನಿಮಗೆ ನಿಮ್ಮ ಫೋಟೋಸ್ ಗಳನ್ನು ಕೂಡ ಹಾಕಿ ನೀವು ಏನು ಮಾಡಬೇಕಾಗ್ತದಲ್ಲಿ ಏನು ಮಾಡಬೇಕಾಗ್ತದ್ರಿ ಒಂದು ರಿಸ್ಯೂಮ್ ಅನ್ನು ನೀವು ತಯಾರಿಸ್ಕೋಬೇಕಾಗ್ತದ ಗೊತ್ತಾಗ್ತದ ಸುಮ್ಮನೆ ಯಾವುದು ಮಾಡಿದ್ರೆ ನಡೆಯೋದಿಲ್ಲ ಓಕೆನಾ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಒಂದು ಫೋಟೋವನ್ನು ನಾನು ಇಲ್ಲಿ ತಗೋತಾ ಇದೀನಿ ಬತ್ತಾ ಈ ರೀತಿಯಾಗಿ ನಾವು ಫೋಟೋ ತಗೊಂಡಾಗ ಅದನ್ನು ಈ ರೀತಿಯಾಗಿ ಅದು ಏನಾಗಿರುತ್ತೆ ಒಂದೊಂದು ಟೈಮ್ ನಿಮಗೆ ಜಗದಾಗ ಬರುವುದಿಲ್ಲ ಅವಾಗ ಏನಾಗ್ಬಿಡ್ತದೆ ಅದನ್ನು ಫಾರ್ಮ್ಯಾಟ್ ಒಳಗೆ ಹೋಗಿ ನೀವು ಏನು ಮಾಡಬೇಕು ಇಲ್ಲಿ ಟೆಕ್ಸ್ಟ್ ವಾರ್ಪಿಂಗ್ ಅಂತ ಇರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದನ್ನ ಸೆಂಡ್ ಟು ಬ್ಯಾಕ್ ಸೆಂಡ್ ಟು ಫ್ರಂಟ್ ಅಂತ ಇರುತ್ತೆ ಇಲ್ಲಿ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡಿಬಿಡಬೇಕು ನೀವು ಅದನ್ನು ಮಾಡಿದಾಗ ಅದು ಫ್ರೀ ಆಗಿಬಿಡ್ತದೆ ಅವಾಗ ತಂದು ನೀವು ಇದನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಡಬಹುದು ಓಕೆನಾ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಇದರ ಕೆಳಗಡೆ ಒಂದು ಲೈನ್ ಬೇಕಾಗಿದೆ ಸರ್ ಅಂದ್ರೆ ಎಂಟರ್ ಮಾಡ್ಕೊಳ್ಳಿ ಸ್ವಲ್ಪ ಗ್ಯಾಪ್ ತಗೋಬೇಕು ಅದಾದ್ಮೇಲೆ ಇನ್ಸರ್ಟ್ ಒಳಗೆ ಹೋಗಿ ನೀವು ಏನು ಮಾಡಬೇಕು ಇಲ್ಲಿಂದ ಒಂದು ಸ್ಕೇಲ್ ಒಳಗೆ ಹೋಗಿ ಒಂದು ಲೈನ್ ಅನ್ನು ಇಲ್ಲಿಂದ ನಾವು ಒಂದು ಲೈನ್ ಅನ್ನು ಏನು ಮಾಡಬೇಕು ಇಲ್ಲಿಂದ ಒಂದು ಡ್ರ್ಯಾಗ್ ಮಾಡಿಬಿಡೋಣ ಕರೆಕ್ಟ್ ಆಗಿ ಈ ರೀತಿಯಾಗಿ ಒಂದು ಲೈನ್ ಅನ್ನು ನಾವು ಏನು ಮಾಡಬೇಕು ಹಾಕೊಂಡ್ಬಿಡೋಣ ಓಕೆನಾ ಇನ್ನು ಸ್ವಲ್ಪ ಮೇಲೆ ಹೋಗಬೇಕು ಈ ಫೋಟೋ ಇನ್ನು ಸ್ವಲ್ಪ ಕೆಳಗೆ ತೋರಿ ಈ ಲೈನಿಗೆ ಮತ್ತೆ ಈ ಫೋಟೋಗೆ ಬಹಳ ವ್ಯತ್ಯಾಸ ಇರಬಾರದು ಸ್ವಲ್ಪ ಇಷ್ಟೇ ಡಿಸ್ಟೆನ್ಸ್ ಒಳಗೆ ಇರಬೇಕು ಓಕೆನಾ ಈ ರೀತಿಯಾಗಿ ಒಂದು ಲೈನ್ ಕೂಡ ಇಟ್ಕೊಂಡಿದ್ದೀನಿ ಅದೇ ಲೈನಿಗೆ ಸ್ವಲ್ಪ ದಪ್ಪ ಆಗಬೇಕಾಗಿತ್ತು ಅಂದ್ರೆ ಕೂಡ ನೀವು ಏನು ಮಾಡಬಹುದು ಸ್ವಲ್ಪ ಲೈನ್ ಇನ್ನು ಸ್ವಲ್ಪ ಮೇಲೆ ಸರಿಸ್ರಿ ಬಾಣಚಿಹ್ನೆ ಇರ್ತದೆ ಓಕೆ ಸ್ವಲ್ಪ ಮೇಲ್ಗಡೆನೂ ಕೂಡ ಸರಿಸಬಹುದು ಮತ್ತೆ ಈ ಫೋಟೋನ ಕೂಡ ಹಿಂಗೆ ನೀವು ಸರಿಸಿ ಇಟ್ಕೊಬಹುದು ಓಕೆ ಇದನ್ನೇ ಸ್ವಲ್ಪ ದಪ್ಪ ಆಗಬೇಕಾಗಿತ್ತು ಅಂದ್ರೆ ಅದೇ ಲೈನಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ಯಾಟ್ ಒಳಗೆ ಹೋಗಿ ಔಟ್ಲೈನ್ ಶೇಪ್ ಅಂತ ಇರುತ್ತೆ ಇದರೊಳಗೆ ಹೋಗಿ ನೀವು ಏನು ಮಾಡಬಹುದು ಆ ಲೈನ್ ಅನ್ನು ಸ್ವಲ್ಪ ಇನ್ನು ದಪ್ಪ ಮತ್ತೆ ವಿಡ್ತ್ ಅದರ ಜಾಸ್ತಿನೂ ಕೂಡ ನೀವು ಮಾಡಬಹುದು ಈ ರೀತಿಯಾಗಿನೂ ಕೂಡ ನೀವು ಮಾಡಿ ಅದನ್ನು ಇಟ್ಕೊಂಡ್ಬಿಡಬಹುದು ಇರಲಿ ಈ ರೀತಿಯಾಗಿ ನಾನು ಒಂದು ಲೈನ್ ಕೂಡ ಮೇಲ್ಗಡೆ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದರ ಕೆಳಗಡೆ ಆಬ್ಜೆಕ್ಟಿವ್ ಅಂತ ಇರುತ್ತೆ ಇದೊಂದು ಕೂಡ ನೀವು ಸೇಮ್ ಬರಿಬೇಕು ಓಕೆ ಈ ರೀತಿಯಾಗಿ ನಾನು ಬರೆದು ಕೂಡ ಇಟ್ಟಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಬರ್ಕೊಂಡಿದ್ದೀವಿ ಎಲ್ಲರೂ ಕೂಡ ಸೇಮ್ ಅಪ್ಲೈ ಆಗುತ್ತೆ ಸರ್ ಇದಕ್ಕೆ ಸ್ವಲ್ಪ ಶೇಡಿಂಗ್ ಕೊಡಬೇಕು ಅಂದ್ರೆ ನೀವು ಏನು ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಇದನ್ನೇ ಇಟ್ಕೊಂಡು ಜಸ್ಟ್ ಒಂದು ಅಲ್ಲಿ ಪಾಯಿಂಟ್ ಕೊಟ್ಕೊಂಡು ಏನು ಮಾಡಬೇಕು ಇಲ್ಲಿಂದ ಬಕೆಟ್ ಟೂಲ್ ಇರುತ್ತೆ ಅಥವಾ ಇಲ್ಲಿ ಶೇಡಿಂಗ್ ಕೂಡ ಬಂದಿರುತ್ತೆ ನಿಮಗೆ ಇದರ ಒಳಗಡೆ ನಿಮ್ಗೆ ಏನು ಶೇಡ್ ಕೊಡಬೇಕು ಅದನ್ನು ಕೂಡ ಕಲರ್ ಕೊಟ್ರೆ ಏನಾಗಿರುತ್ತೆ ಇಲ್ಲಿಂದ ಬಕೆಟ್ ತಗೊಳ್ಳೋಣ ಇದನ್ನು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ
ಓಕೆ ಸೆಲೆಕ್ಟ್ ಮಾಡ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಶೇಡಿಂಗ್ ಕೂಡ ನಾವು ಇದನ್ನ ಕೊಡಬಹುದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಶೇಡಿಂಗ್ ಕೂಡ ಕೊಡಬಹುದು ಒಳಗಡೆ ಕಲರ್ನ ಇಲ್ಲಿ ಏನು ಇದೆ ಹೈಲೈಟ್ ಇದೆಯಲ್ಲ ನೋ ಕಲರ್ ಅಂತ ಹೇಳಿಬಿಡಿ ಒಂದು ಶೇಡಿಂಗ್ ಕಲರ್ ಕೂಡ ಇಲ್ಲಿ ಬಂದ್ಬಿಡ್ತದೆ ನೋಡಿ ಬಕೆಟ್ ಒಳಗೆ ಹೋಗಿ ನೀವು ಏನು ಮಾಡಬಹುದು ಈ ರೀತಿಯಾಗಿ ಒಂದು ಶೇಡ್ ಕಲರ್ ಕೂಡ ನೀವು ಏನು ಮಾಡಬಹುದು ಅಲ್ಲಿ ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಓಕೆ ಈ ರೀತಿಯಾಗಿ ಆಯ್ತು ನೆಕ್ಸ್ಟ್ ಅದರ ಕೆಳಗಡೆ ಇಲ್ಲಿ ಏನು ಬರುತ್ತಪ್ಪ ಅಂದ್ರೆ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಅಂತ ನೀವು ಬರಿಬೇಕು ಇದಕ್ಕೂ ಕೂಡ ಏನು ಮಾಡ್ಕೋರಿ ಈ ರೀತಿಯಾಗಿ ಒಂದು ಶೇಡ್ ಕೂಡ ಕೊಟ್ಬಿಡಿ ಓಕೆ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಕೂಡ ನೀವು ಏನು ಮಾಡಬೇಕು ಈ ರೀತಿಯಾಗಿ ಒಂದು ಶೇಡ್ ಲೈನ್ ಕೂಡ ಅವುಗಳಿಗೂ ಕೂಡ ಕೊಟ್ಬಿಡಿ ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಏನು ಕಂಪ್ಲೀಟ್ ಆಗಿದೆ ಅದರ ಕೆಳಗಡೆನೇ ಬರಿಬೇಕು ನರ್ಸಿಂಗ್ ಬಿಕಾಂ ಫಸ್ಟ್ ಇಯರ್ ಕಲಿತಾ ಇದೀವಿ ಮತ್ತೆ ಏನೇನು ಮಾಡ್ತಾ ಇದ್ರೆ ಮಾರ್ಕ್ಸ್ ಎಷ್ಟು ತಗೊಂಡ್ರಿ ಮತ್ತೆ 10th ಪಾಸ್ ಆಗಿದ್ದು ಮತ್ತೆ ಅದರ ಮಾರ್ಕ್ಸ್ ಕೂಡ ಎಷ್ಟು ತಗೊಂಡ್ರಿ ಅನ್ನೋದು ಕೂಡ ನೀವು ಈ ರೀತಿಯಾಗಿ ಟೈಪ್ ಮಾಡಿಬಿಡಬೇಕು ಕೆಳಗೆ ನೆಕ್ಸ್ಟ್ ಅದಾದ್ಮೇಲೆ ಏನು ಬರ್ತದೆ ಅದರ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಹಾಕಬೇಕಾಗ್ತದೆ ಅಂದ್ರೆ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸ ನೀವು ಏನು ಮಾಡಿದ್ದೀರಿ ಅನ್ನೋದು ಕೂಡ ಅದನ್ನ ಸ್ವಲ್ಪ ಇಲ್ಲಿಂದ ಹೈಲೈಟ್ ಮಾಡ್ಕೋತೀನಿ ನಾನು ಓಕೆನಾ ಟೈಪ್ ಮಾಡಬಹುದು ಇದೇ ರೀತಿಯಾಗಿ ಟೈಪ್ ಕೂಡ ಮಾಡಬಹುದು ಬಟ್ ನಿಮಗೆ ಆಲ್ರೆಡಿ ನಾನು ಟೈಪ್ ಮಾಡ್ಕೊಂಡು ಬರೀ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಓಕೆನಾ ಒಂದು ನೀಟ್ನೆಸ್ ಆಗಿನೂ ಕೂಡ ನಾವು ಇಲ್ಲಿ ತಯಾರಿಸ್ಕೊಂಡು ಬಿಡಬಹುದು ಮತ್ತೆ ಇವುಗಳಿಗೆ ಕೂಡ ಇನ್ನು ಎಡಿಟ್ ಮಾಡೋದಾದ್ರೆ ಎಲ್ಲಾನು ಕೂಡ ತೋರಿಸ್ತೀನಿ ಓಕೆನಾ ಇವುಗಳಿಗೆ ಒಂದು ಪಾಯಿಂಟ್ಸ್ ಅನ್ನು ಕೊಡಬೇಕಾಗಿದೆ ಅಂತ ಅನ್ಕೋರಿ ಓಕೆ 1 2 3 ಅಥವಾ ಡಾಟ್ಸ್ ಕೊಡಬೇಕು ಅಂದ್ರೆ ನೀವು ಏನು ಮಾಡಬೇಕು ಇಲ್ಲಿ ಮೇಲ್ಗಡೆ ಇರುತ್ತೆ ಇಲ್ಲಿ ಪ್ಯಾರಾಗ್ರಾಫ್ ಒಳಗೆ ಹೋಗಿ ನೀವು ಏನು ಮಾಡಬಹುದು ನಿಮಗೆ ಬೇಕಾಗಿರುವಂತ ಒಂದು ಡಾಟ್ಸ್ ಮತ್ತೆ ಎ ಬಿ ಸಿ ಡಿ ಮತ್ತೆ ಈ ರೀತಿಯಾಗಿ ಸಿಂಬಲ್ಸ್ ಗಳನ್ನು ಕೂಡ ನೀವು ಏನು ಮಾಡಬಹುದು ಇಲ್ಲಿ ಕೊಡಬಹುದು ಬೇಕಾಗಿರುವಂತ ಒಂದು ಸ್ಟಾರ್ ಚಿಹ್ನೆಗಳನ್ನು ಕೂಡ ನೀವು ಏನು ಮಾಡಬಹುದು ಇಲ್ಲಿ ಕೊಡಬಹುದು ಗೊತ್ತಾಗ್ತದ ಈ ರೀತಿಯಾಗಿ ಕೊಡಬಹುದು ಹಿಂಗೆ ಕೊಡಬಹುದು ಅಥವಾ ಈ ರೀತಿಯಾಗಿ ಕೊಡಬಹುದು ಓಕೆ ಇದನ್ನ ಕೊಡ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಮೇಲ್ಗಡೆನೂ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಕೆಳಗಡೆ ಅದರ್ ಅಕಾಡೆಮಿಕ್ ಡೀಟೇಲ್ಸ್ ಏನಿದೆ ಅನ್ನೋದು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ಇವುಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಮಾಡ್ತಿದಾಗ್ಲೇ ಇಲ್ಲಿಂದಲೇ ನಾವು ಏನು ಮಾಡಬೇಕು ಅವುಗಳಿಗೆ ಕೂಡ ಈ ರೀತಿಯಾಗಿ ಡಾಟ್ಸ್ ಗಳನ್ನು ನಾವು ಹಾಕಿಡಬೇಕು ನೆಕ್ಸ್ಟ್ ಟೆಕ್ನಿಕಲ್ ನಾಲೆಜ್ ಏನಾದರೂ ಇದೆಯಾ ನಿಮಗೆ ಅನ್ನೋದು ಕೂಡ ಕೇಳ್ತಾರೆ ಅದನ್ನು ಕೂಡ ನೀವು ಟೈಪ್ ಮಾಡಿ ಅದಕ್ಕೂ ಕೂಡ ಒಂದು ಶೇಡಿಂಗ್ ಕೊಡೋಣ ಎಲ್ಲದಕ್ಕೂ ನಾವು ಶೇಡಿಂಗ್ ಕೊಟ್ಟಾಗ ಏನಾಗ್ತದೆ ಈ ರೀತಿಯಾಗಿ ನಮಗೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಒಂದು ಪೇಜ್ ಕೂಡ ನಮಗೆ ಪ್ರೊಫೆಷನಲ್ ಆಗಿ ಗೊತ್ತಾಗ್ತದೆ ಸರ್ ನನಗೆ ಬೇಸಿಕ್ ಕಂಪ್ಯೂಟರ್ ಬರುತ್ತೆ ಅಂದ್ರೆ ಆ ಬೇಸಿಕ್ ಕಂಪ್ಯೂಟರ್ ಕೂಡ ನೀವು ಒಂದು ಪಾಯಿಂಟ್ಸ್ ಅನ್ನು ಕೊಟ್ಬಿಡಬೇಕು ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ಅದನ್ನು ಕೂಡ ನೀವು ಹೈಲೈಟ್ ಮಾಡ್ಕೋಬೇಕು ಇಲ್ಲಿಂದ ಓಕೆ ಅದನ್ನು ಕೂಡ ನಾನು ಹೈಲೈಟ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ಅಂದ್ರೆ ನೀವು ಏನು ಮಾಡಬೇಕು ಫ್ರೆಷರ್ ಅಂತ ಹಾಕಬೇಕು ಓಕೆನಾ ಅದರ ಕೆಳಗಡೆ ಏನು ಬರುತ್ತಪ್ಪ ಅಂದ್ರೆ ಸ್ಟ್ರೆಂತ್ ಅಂಡ್ ಹಾಬೀಸ್ ಅಂತ ಬರುತ್ತೆ ಅಂದ್ರೆ ನಿಮ್ಮ ಹವ್ಯಾಸಗಳನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗ್ತದೆ ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ನೀವು ಮತ್ತೆ ಇಲ್ಲಿಂದ ಇಲ್ಲಿ ಹೈಲೈಟ್ ಅಂತ ಮಾಡ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಏನೇನು ಮಾಡ್ತೀರಿ ಹಾರ್ಡ್ ವರ್ಕ್ ಮತ್ತೆ ಏನೇನಿಲ್ಲ ನಿಮ್ದೆಲ್ಲರೂ ಕೂಡ ಹಾಬೀಸು ಮತ್ತೆ ಇವೆಲ್ಲ ಡ್ರಾಯಿಂಗ್ ನೀವು ಏನೇನು ನಿಮ್ದು ಏನಿದೆಯಲ್ಲ ಅಂದ್ರೆ ನಿಮ್ಮ ಹವ್ಯಾಸಗಳನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ ಓಕೆ ನಿಮ್ಮ ಹವ್ಯಾಸಗಳಿಗೆ ಕೂಡ ಈ ರೀತಿಯಾಗಿ ನಾನು ಪಾಯಿಂಟ್ಸ್ ಗಳನ್ನು ಕೊಟ್ಬಿಡ್ತೀನಿ ನೆಕ್ಸ್ಟ್ ಅದರ ಜೊತೆಗೆ ಪರ್ಸನಲ್ ಡೀಟೇಲ್ಸ್ ಕೂಡ ನೀವು ಹಾಕಬೇಕು ಅಂದ್ರೆ ನಿಮ್ಮ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡಬೇಕಾಗ್ತದೆ ನಿಮ್ಮ ಅಡ್ರೆಸ್ಸು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮ್ಮ ಹೆಸರು ಅದನ್ನೆಲ್ಲನೂ ಕೂಡ ನೀವು ಏನು ಮಾಡಬೇಕು ಈ ರೀತಿಯಾಗಿ ಟೈಪ್ ಮಾಡಿ ಇಟ್ಕೊಂಡ್ಬಿಡ್ಬೇಕಾಗ್ತದೆ ಇವುಗಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಕೊಡಬೇಕು ಫಾದರ್ ನೇಮ್ ಇದೆಯಲ್ಲ ಇದನ್ನ ಟ್ಯಾಬ್ ಮಾಡ್ರಿ ಓಕೆ ಸ್ವಲ್ಪ ಮುಂದೆ ತಗೋಬೇಕು ನೆಕ್ಸ್ಟ್ ಡಿ ಒ ಬಿ ಅಂತ ಇದೆಯಲ್ಲ ಇದನ್ನು ಕೂಡ ಒಂದೇ ಕಡೆ ತಗೋಬೇಕು ಎಲ್ಲ ವಿಕೋಲ್ ಆಗಬೇಕು ನೆಕ್ಸ್ಟ್ ಅಡ್ರೆಸ್ ಅಂತ ಇರುತ್ತೆ ಅದನ್ನು ಕೂಡ ನಾವು ಏನು ಮಾಡಬೇಕು ಇಲ್ಲಿಂದ ಸಂಪೂರ್ಣವಾಗಿ ನಾವು ಏನು ಮಾಡಬೇಕಾದಾಗ ಮುಂದೆ ತಗೊಂಡು ಹೋಗಿ ಟ್ಯಾಬ್ ಅನ್ನು ಫ್ರೆಶ್ ಮಾಡಿ ಈ ರೀತಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ಬಿಡ್ಬೇಕು ನೆಕ್ಸ್ಟ್ ಇದು ಕೆಳಗೆ ಬಂತು ನೋಡಿ ಇದಕ್ಕೂ ಕೂಡ ಇದ್ರ ಮುಂದೆ ತಗೊಂಡು ಹೋಗ್ಬೇಕು ಟ್ಯಾಬ್ ಅನ್ನು ಫ್ರೆಶ್ ಮಾಡಿದ್ರೆ ಮುಂದೆ ಹೋಗ್ಬಿಡ್ತದೆ ನೆಕ್ಸ್ಟ್ ಇದನ್ನು ಕೂಡ ಮದುವೆ ಆಗಿದೆಯೋ ಇಲ್ಲ ಅಂದ್ರೂ ಕೂಡ ನಾವು ಕೇಳಿರ್ತಾರೆ ನಾವು ಸಿಂಗಲ್ ಅಥವಾ ಆಗಿತ್ತು ಅಂದ್ರೆ ಮದುವೆ ಆಗಿದೆ ಅಂತ ಹೇಳ್ಬೇಕು ನೆಕ್ಸ್ಟ್ ಕೆಳಗಡೆ ನೋಡಿ ಇಲ್ಲಿಂದ ಏನಾಗ್ಬಿಟ್ಟಿದೆ ಇದನ್ನು ಸ್ವಲ್ಪ ಕೆಳಗೆ ತಗೋತೀನಿ ನಾನು ಅಂದ್ರೆ ಒಳಗೆ ಹೋಗ್ಬಿಡ್ತಾವ ಮತ್ತೆ ಡೇಟು ಮತ್ತೆ ನಿಮ್ಮ ಸಿಗ್ನೇಚರ್ ಕೂಡ ನೀವು ಇಲ್ಲಿ ಹಾಕ್ಬೇಕು ಟ್ಯಾಬ್ ಫ್ರೆಶ್ ಮಾಡ್ರಿ ಸ್ವಲ್ಪ ದಂಡಿಗೆ ಕೂಡ ತಗೊಂಡು ಹೋಗ್ಬೋದು ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಒಂದು ರಿಸ್ಯೂಮ್ ಫಾರ್ಮೆಟ್ ಅನ್ನ ನೀವು ಬಹಳ ಈಸಿಯಾಗಿ ಕೂಡ ತಯಾರಿಸ್ಕೊಂಡ್ಬಿಡ್ಬೋದು ಗೊತ್ತಾಗ್ತದ ರೆಸ್ಯೂಮ್ ಯಾವ ರೀತಿಯಾಗಿ ನಾವು ಮಾಡಬೇಕು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇವ್ರು ಕೆಳಗೆ ಬರಿಬೇಕು ಹೆಸರುಗಳನ್ನ ಓಕೆ ಇಲ್ಲಿ ಇದು ಮುಂದೆ ಬಂದಿರ್ತದೆ ಎಂಟರ್ ಮಾಡ್ಕೊಂಡು ಕೆಳಗೆ ಬಂದು ಇದು ಸೆಂಟರ್ ಒಳಗೆ ಬಂದು ಇದರ ಅಕ್ಷರ ಕೂಡ ಸ್ವಲ್ಪ ದೊಡ್ಡ ಮಾಡಿದ್ರೆ ಏನಾಗ್ತದೆ ಅಕ್ಷರ ದೊಡ್ಡವನು ಕೂಡ ಇಲ್ಲಿ ಆಗ್ಬಿಟ್ಟಿರ್ತಾವ ಇಷ್ಟಕ್ಕೆ ಸೆಲೆಕ್ಷನ್ ಮಾಡ್ಕೋರಿ ಅಕ್ಷರ ಸೆಲೆಕ್ಷನ್ ಮಾಡಿ ನೀವು ಇದನ್ನ ದೊಡ್ಡದು ಕೂಡ ಮಾಡ್ಕೊಂಡ್ಬಿಡ್ಬೋದು ಈ ಫೋಟೋನು ಕೂಡ ಇನ್ನೂ ಸ್ವಲ್ಪ ಕೆಳಗೆ ಬೇಕು ಅಂದ್ರೆ ಈ ರೀತಿಯಾಗಿ ಕೆಳಗೆ ಕೂಡ ಸರಿಸ್ಕೊಂಡು ನಾವು ಒಂದು ರಿಸ್ಯೂಮ್ ಫಾರ್ಮೆಟ್ ಕೂಡ ಬಹಳ ಈಸಿಯಾಗಿ ತಯಾರಿಸ್ಕೋಬಹುದು ಗೊತ್ತಾಗ್ತದೆ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಒಂದು ರಿಸ್ಯೂಮ್ ಫಾರ್ಮೆಟ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬೇಸಿಕ್ಲಿ ತಯಾರಿಸ್ಕೋಬಹುದು ಇದನ್ನು ಬೇಕಿಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊಂಡ್ಬಿಡಿ ಪೇಜ್ ಹೋಗ್ಬಿಡ್ತದೆ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಇದು ಕೂಡ ಏನಿದು ಅಬ್ಜೆಕ್ಟಿವ್ ಇದೆಯಲ್ಲ ಇದು ಎಲ್ಲರಿಗೂ ಸೇಮ್ ಇರುತ್ತೆ ಇದು ಎಲ್ಲರೂ ಕೂಡ ಸೇಮ್ ಟೈಪ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಎಜುಕೇಶನ್ ಮತ್ತೆ ಕ್ವಾಲಿಫಿಕೇಶನ್ ಕೂಡ ಟೈಪ್ ಮಾಡಬೇಕು ಮತ್ತೆ ನೀವು ಪಿ ಯು ಸಿ ಮುಗ್ದಿದ್ದು 10th ಮುಗ್ದಿದೆಯೋ ಅಥವಾ ಎಲ್ಲ ಅದಕ್ಕೆ ಮಾರ್ಕ್ಸ್ ಎಷ್ಟು ತಗೊಂಡ್ರಿ ಅದನ್ನೆಲ್ಲರೂ ಕೂಡ ಸೀರಿಯಲ್ ವೈಸ್ ಟೈಪ್ ಮಾಡಬೇಕು ನೆಕ್ಸ್ಟ್ ಅದರ ಜೊತೆಗೆ ಯು ಮೇನ್ ಯು ಡೀಟೇಲ್ಸ್ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡೋದು ಇವನ್ ಹೈಲೈಟ್ ಮಾಡಿದ್ದೀನಲ್ಲ ಯು ಬಹಳ ಇಂಪಾರ್ಟೆಂಟ್ ಇರ್ತಾವೆ ಇವುಗಳನ್ನ ನೀವು ನೆನಪಿಟ್ಕೋಬೇಕು ಇದನ್ನ ಅಬ್ಜೆಕ್ಟಿವ್ ಟೈಪ್ಗೆ ಇದು ಇದನ್ನೇ ಬರಿಬೇಕು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದಾಗ ಇವುಗಳನ್ನೇ ಟೈಪ್ ಮಾಡಬೇಕು ಅದರ್ ಅಕಾಡೆಮಿಕ್ ಡೀಟೇಲ್ಸ್ ಅಂದಾಗ ಮತ್ತೆ ನೀವು
ಹೆಚ್ಚಿನ ವಿದ್ಯಾಭ್ಯಾಸ ಏನಾದರೂ ಕಲ್ತೀರಿ ಅಂದ್ರೆ ಅದನ್ನು ಕೂಡ ಇಲ್ಲಿ ನೀವು ಅದನ್ನ ಬರೆದು ಹಾಕಬೇಕಾಗ್ತದೆ. ನೆಕ್ಸ್ಟ್ ಟೆಕ್ನಿಕಲ್ ನಾಲೆಜ್ ಏನಾದರೂ ಇದೆಯಾ ನಿಮಗೆ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಇತ್ತು ಅಂದ್ರೆ ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಕೂಡ ಹಾಕಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ನೀವು ಏನಾದರೂ ಮಾಡಿದ್ದೀರಾ ಅಥವಾ ಮಾಡಿಲ್ಲ, ಮಾಡಿದ್ರೆ ಮಾಡಿದ್ದೀವಿ ಅಂತ ಹೇಳಬೇಕು. ಯಾವ ಡಿಪಾರ್ಟ್ಮೆಂಟ್ ಒಳಗನ್ನು ಕೂಡ ನಾವು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಮತ್ತೆ ನೀವು ಸ್ಟ್ರೆಂತ್ ಮತ್ತೆ ಹಾಬೀಸ್ ಗಳನ್ನು ಕೂಡ ನೀವು ಬರಿಬೇಕು, ನಿಮ್ಮ ಹವ್ಯಾಸಗಳನ್ನು ಕೂಡ ಇಲ್ಲಿ ಬರಿಬೇಕಾಗ್ತದೆ. ಅದರ ಜೊತೆಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಬೇಕಾಗ್ತದೆ. ಓಕೆನಾ, ಪರ್ಸನಲ್ ಡೀಟೇಲ್ಸ್ ಟೈಪ್ ಮಾಡಬಹುದು, ಇದರ ಕೆಳಗಡೆ ಎಂಟರ್ ಮಾಡ್ಕೊಂಡು ಟೈಪ್ ಮಾಡಬಹುದು, ನಿಮ್ಗೆ ಏನ್ ಬೇಕಾದ್ ಮಾಡಬಹುದು. ಓಕೆ, ನಾನು ಆಲ್ರೆಡಿ ಯಾಕಂದ್ರೆ ಟೈಪ್ ಮಾಡೋದ್ರೊಳಗೆ ಏನಾಗ್ಬಿಡ್ತದೆ, ಟೈಮ್ ಹೋಗ್ಬಿಡ್ತದೆ, ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಆಲ್ರೆಡಿ ಟೈಪ್ ಮಾಡ್ಕೊಂಡೆ, ನಿಮ್ಗೆ ಏನ್ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ ತುಂಬಾ ಸ್ವಲ್ಪ ಈಸಿಯಾಗಿ ಕೂಡ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು, ದಯವಿಟ್ಟು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ರಿ, ಬಾಜೂನ್ ಬೆಲ್ ಐಕಾನ್ ಗಂಟಿ ಬರ್ತದೆ ಅದಕ್ಕೆ ಬಾರಿಸ್ಬಿಟ್ರೆ ಸಾಕು, ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿಯಾಗಿರುತ್ತೆ ನಿಮ್ಮ ಫೋನ್ ಮೇಲೆ, ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಇದರ ಜೊತೆಗೆ ಇದನ್ನು ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿದ್ದನ್ನ ನಾವು ಸೇವ್ ಅಥವಾ ಸೇವ್ ಆದ ಮೇಲೆ ಸೇವ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲಿ ಸೇವ್ ಮಾಡ್ತೀರಿ ನಿಮ್ಮ ಕಂಪ್ಯೂಟರ್ ಒಳಗೆ ಅದು ಏನಾಗಿರುತ್ತೆ ಸೇವ್ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಯಾವಾಗ ಬೇಕು ಅದನ್ನ ನೀವು ಪ್ರಿಂಟ್ ಅನ್ನ ಪಡೆದು ಉದ್ಯೋಗಕ್ಕೆ ಇಂಟರ್ವ್ಯೂ ಕೂಡ ಹಾಕ್ಬೋದು, ಮತ್ತೆ ಅರ್ಜಿಗಳನ್ನು ಕೂಡ ತುಂಬಬಹುದು. ತುಂಬಾ ಚೆನ್ನಾಗಿರುತ್ತೆ, ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ, ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.